ಇದು ಕೇವಲ ರಥಯಾತ್ರೆ ಅಲ್ಲ ನೊಂದವರ ಕಣ್ಣೀರು ಒರೆಸುವ ಯಾತ್ರೆ ಸಿಎಂ ಬಳಿ ಹೇಳಿಕೊಳ್ಳಬೇಕಾದಂತ ಸಮಸ್ಯೆಗಳನ್ನು ಜನ ಹೆಚ್ಡಿ ಕುಮಾರಸ್ವಾಮಿ ಅವರ ಬಳಿ ಹೇಳಿಕೊಳ್ಳತಾ ಇದ್ದಾರೆ ಪಂಚರತ್ನ ರಥಯಾತ್ರೆ ಪಂಚರತ್ನ ಯೋಜನೆಗಳ ಕುರಿತಾಗಿ ಜನಸಾಮಾನ್ಯರಿಗೆ ಮನದಟ್ಟು ಮಾಡಿಕೊಡುವಂತ ಕೆಲಸ ಅಷ್ಟೇ ಪಂಚರತ್ನ ಯೋಜನೆಗಳ ಕುರಿತು ಮನದಟ್ಟು ಮಾಡಿಕೊಡುವುದರ ಜೊತೆ ಜೊತೆಗೆ ಜನರ ಸಮಸ್ಯೆಗೆ ಸ್ಪಂದಿಸುವಂತ ಒಂದು ಯಾತ್ರೆ ಸ್ಪಾಟ್ನಲ್ಲೇ ಹೆಚ್ಡಿ ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಫೋನ್ ಮಾಡಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಅವರ ಕರೆಗೆ ಅಧಿಕಾರಿಗಳು ದಂಗಾಗಿದ್ದಾರೆ ಬಸೂರ್ಪುರ ಅಂತ ಒಂದು ವಿಲೇಜ್ ಇದೆ ಅಲ್ಲಿ ಹಿಂದೆ ರೋಡೆಲ್ಲ ಮಾಡ್ಕೊಂಡಿದ್ರು ಈಗೇನಾಗಿದೆ ನೀವು ಈ ಹೈವೇ ಮಾಡಿದಾಗ ಈಗ ಊರು ಹೋಗೋದಕ್ಕೆ ಇದು ಇದು ಗುಂಡಿ ಹೊಡೆದು ಬಿಟ್ಟಿದ್ದೀರಂತೆ ಈ ಕಡೆ ಲೆಫ್ಟ್ ಸೈಡ್ ರೋಡಿಗೆ ಹಳ್ಳಿಗೆ ಯಾರು ಹೋಗೋದಾಗಿದೆ ಅಲ್ಲಿಂದ ಇಲ್ಲಿ ಬರೋದೇನಾಗೂ ಗುಂಡಿ ಹೊಡೆದಿದ್ದೀರಂತೆ ನಾನಿಲ್ಲಿ ನಮ್ಮ ರಥಯಾತ್ರೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಲ್ಲ ಎಂಟೈರ್ ಊರಿನವರಿಗೆ ಬಂದವರಿಗೆ ಹೆಣ್ಣು ಮಕ್ಕಳು ಏನಾಗಿದೆ ದಯವಿಟ್ಟು ಯಾವ ಕಾರಣಕ್ಕೂ ತೊಂದರೆ ಆಗತ್ತೆ ಬೇಡ ನೀವು ಒಂಚೂರು ಸರಿಪಡಿಸ್ತೀನಿ ಆ ಫೋಟೋ ತಗೊಂಡು ಕಳಿಸ್ತೀನಿ ವಾಟ್ಸಪ್ ಗೊತ್ತಾಯ್ತು ನೋಡಿದ್ರೆ ಈಗ ಫೋಟೋ ಕಳಿಸ್ತೀನಿ ಬಸವನಪುರದ್ದು ಯಾವ ಕಾರಣಕ್ಕೂ ಜನಕ್ಕೆ ತೊಂದರೆ ಆಗತ್ತೆ ಬೇಡ ಓಡೋದಕ್ಕೆ ಹಾಂ ಈಗಲೇ ಫೋಟೋ ತೆಗೆಸಿ ಕಳಿಸ್ತೀನಿ ಓಕೆ 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 ಪಂಚರತ್ನ ರಥಯಾತ್ರೆ ಸಾಗುವಂತಹ ಮಾರ್ಗ ಮಧ್ಯದಲ್ಲಿ ಗೆಜ್ಜಲಗೆರೆ ಬಳಿ ಮನ್ನುಲ್ಲ ಬಳಿ ಮಹಿಳೆಯರು ಹೆಚ್ಡಿ ಕುಮಾರಸ್ವಾಮಿ ಅವರ ಬಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ರಸ್ತೆ ಸಮಸ್ಯೆ ಇದೆ ಹೋಗೋದಕ್ಕೂ ಆಗ್ತಾ ಇಲ್ಲ ಬರೋದಕ್ಕೂ ಆಗ್ತಾ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿ ಹೆಚ್ಡಿ ಕುಮಾರಸ್ವಾಮಿ ಅವರ ಬಳಿ ಅಳಲನ್ನು ತೋಡಿಕೊಂಡರು ಹೆಚ್ಡಿ ಕುಮಾರಸ್ವಾಮಿಯವರು ತಕ್ಷಣ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ